ಪ್ಲಾಸ್ಟಿಕ್ ಬ್ಯಾಗ್ಗಳು ಹಾಗೂ ದೈನಂದಿನ ಬಳಕೆಯಲ್ಲಿರುವ ಇತರೆ ಪ್ಲಾಸ್ಟಿಕ್ ವಸ್ತುಗಳು ಅಲ್ಪಾವಧಿ ಹಾಗೂ ದೀರ್ಘಾವಧಿಯಲ್ಲಿ ಪರಿಸರಕ್ಕೆ ಹಾನಿಯನ್ನ ಮತ್ತು ಆರೋಗ್ಯಕ್ಕೆ ಅಪಾಯವನ್ನುಂಟು ಮಾಡುವ ಈ ಎಲ್ಲಾ ಮಾದರಿಯ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧಿಸಿರುವುದು ಸರಿಯಾದದ್ದೆ ಆದರೆ ಇದರ ಮೇಲೆಯೇ ಜೀವನ ನಡೆಸುವವರ ಬಡವರ ಆರ್ಥಿಕ ದುರ್ಬಲವಾದ ಸಮಾಜದ ಹಿತ ಕಾಯುವಲ್ಲಿ ಸರ್ಕಾರ ವಿಫಲವಾಗಿದ್ದು ಈ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡುತ್ತೇವೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರಾದ ರಾಬರ್ಟ್ ದದ್ದಾಪುರಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜದ ಸ್ವಾಸ್ಥ್ಯದ ಸಲುವಾಗಿ ಮತ್ತು ಬಡವರ ದಿನನಿತ್ಯ ಚಿಕ್ಕ ಪುಟ್ಟ ಪ್ಲಾಸ್ಟಿಕ್ ವಸ್ತುಗಳನ್ನು ಪ್ಲಾಸ್ಟಿಕ್ ಚಿಕ್ಕ ಆಟಿಕೆಗಳನ್ನು ಪ್ಲಾಸ್ಟಿಕ್ ಬಾನೆಗಳ ವ್ಯಾಪಾರದಿಂದಲೇ ಜೀವನವನ್ನ ಸಾಗಿಸುವ ಅತಿ ಸಣ್ಣ ವ್ಯಾಪಾರಸ್ಥರ ಜೀವನೋಪಾಯದ ಭದ್ರತೆಯ ಸಲುವಾಗಿ ನೀಡುತ್ತಿರುವ ದೂರು ತಕರಾರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಸರ್ಕಾರಕ್ಕೆ ನೀಡುತ್ತೇವೆ ಎಂದರು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಪ್ಲಾಸ್ಟಿಕ್ ಭಿತ್ತಿಪತ್ರ ಪ್ಲಾಸ್ಟಿಕ್ ತೋರಣ ಫ್ಲೆಕ್ಸ್ ಬಾವುಟ ಪ್ಲಾಸ್ಟಿಕ್ ತಟ್ಟೆ ಪ್ಲಾಸ್ಟಿಕ್ ಲೋಟ ಪ್ಲಾಸ್ಟಿಕ್ ಚಮಚಗಳು ಕಿಂಗ್ಫೀಲ್ಡ್ ಮತ್ತು ಊಟದ ಮೇಜಿನ ಮೇಲೆ ಹರಡುವ ಪ್ಲಾಸ್ಟಿಕ್ ಹಾಳೆಗಳು ಮತ್ತು ಥರ್ಮಾಕೋಲ್ನಿಂದ ತಯಾರಾದ ವಸ್ತುಗಳ ವ್ಯಾಪಕ ಬಳಕೆಯಿಂದಾಗಿ ಪರಿಸರಕ್ಕೆ ಹಾನಿಯಾಗುವ ಮಾನವ ಮತ್ತಿತರ ಪ್ರಾಣಿಗಳ ಆರೋಗ್ಯಕ್ಕೆ ಅಪಾಯ ಉಂಟಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ ಇವುಗಳನ್ನು ಸರ್ಕಾರವು ಕಾನೂನುಬದ್ಧವಾಗಿ ಆದೇಶವನ್ನು ಮಾಡಿ ನಿಷೇಧಿಸಿದೆ ಆದರೆ ಇದಕ್ಕೆ ಪರ್ಯಾಯವಾಗಿ ಸರ್ಕಾರವು ಒದಗಿಸುವ ವಸ್ತುಗಳನ್ನು ವ್ಯವಸ್ಥೆಯನ್ನು ಕಡುಬಡವರಿಗೆ ಬಡ ವ್ಯಾಪಾರಸ್ಥರಿಗೆ ಇವುಗಳನ್ನು ಮಾರಿ ಬದುಕು ಕಟ್ಟಿಕೊಂಡವರಿಗೆ ತಕ್ಷಣವೇ ಪೂರೈಸಬೇಕು ಎಂದರು ಸರ್ಕಾರವು ನಿಷೇಧದ ಬಗ್ಗೆ ತೋರಿರುವ ಕಾಳಜಿಯನ್ನು ನಿಷೇಧಿಸಿದ ವಸ್ತುಗಳಿಗೆ ಪರ್ಯಾಯವಾಗಿ ಒದಗಿಸಬೇಕಾದ ವಸ್ತುಗಳನ್ನು ತಕ್ಷಣ ಒದಗಿಸುವ ಬಗ್ಗೆಯೂ ಅಷ್ಟೇ ಕಾಳಜಿಯನ್ನು ಕ್ರಮವನ್ನು ತೆಗೆದುಕೊಳ್ಳಬೇಕು ಫ್ಲೆಕ್ಸ್ಗಳನ್ನು ನಿಷೇಧಿಸುವುದರಿಂದ ಫ್ಲೆಕ್ಸ್ ದಂಧೆಯಲ್ಲಿ ಈಗಾಗಲೇ ಲಕ್ಷಾಂತರ ರೂಗಳನ್ನು ಬಂಡವಾಳ ಹಾಕಿರುವ ವ್ಯಾಪಾರಸ್ಥರಿಗೆ ಸರ್ಕಾರವು ನೀಡುತ್ತಿರುವ ಪರಿಹಾರದ ಬಗ್ಗೆ ಎಲ್ಲಿಯೂ ರಾಜ್ಯಪಥದಲ್ಲಿ ಉಲ್ಲೇಖಿಸಿಲ್ಲ ಈ ನಿಷೇಧದಿಂದಾಗಿ ಕೋಟ್ಯಾಂತರ ಗುಡಿ ಕೈಗಾರಿಕೆಗಳು ಮತ್ತು ಇವುಗಳನ್ನು ಮಾರಿಯೇ ಇಲ್ಲಿಯವರೆಗೆ ಜೀವನವನ್ನು ಸಾಗಿಸುತ್ತಿರುವ ಬಡವರ ಭವಿಷ್ಯದ ಬಗ್ಗೆ ಇವುಗಳನ್ನು ನಿಷೇಧಿಸುವ ಪೂರ್ವದಲ್ಲಿ ಸರ್ಕಾರವು ತೀವ್ರವಾಗಿ ಗಮನಹರಿಸಬೇಕಾಗಿರುವುದು ಅವಶ್ಯಕವಾಗಿದೆ ಮತ್ತು ನ್ಯಾಯಬದ್ಧವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರತಿಪಾದಿಸಿದ ಸಾಮಾಜಿಕ ನ್ಯಾಯವನ್ನು ಇಲ್ಲಿ ಸರ್ಕಾರವು ಸರಾಸಗಟವಾಗಿ ತಳ್ಳಿಹಾಕಿದಂತಾಗಿದೆ ಎಂದರು ವಿಶೇಷ ಆರ್ಥಿಕ ವಲಯ ಮತ್ತು ರಫ್ತು ಉದ್ದೇಶಿತ ಘಟಕಗಳಲ್ಲಿ ಸ್ಥಾಪಿತವಾದ ಪ್ಲಾಸ್ಟಿಕ್ ಉದ್ಯಮದಲ್ಲಿ ರಫ್ತು ಮಾಡುವ ಉದ್ದೇಶಕ್ಕೆಂದು ಪ್ರತ್ಯೇಕವಾಗಿ ಹಾಗೂ ರಫ್ತು ಆರ್ಡರ್ ಮೇರೆಗೆ ಉತ್ಪಾದಿಸುವ ಪ್ಲಾಸ್ಟಿಕ್ ವಸ್ತುಗಳಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಈ ತಾವು ವಿನಾಯಿತಿ ನೀಡಲಾದ ಈ ಪ್ಲಾಸ್ಟಿಕ್ ವಸ್ತುಗಳು ಸಮಾಜದಲ್ಲಿ ದುರುಪಯೋಗವಾಗುವುದಿಲ್ಲ ಎಂಬ ಬಗ್ಗೆ ಘನ ಸರ್ಕಾರಕ್ಕೆ ಖಚಿತತೆ ಇದೆಯೇ ಸಾಮಗ್ರಿಗಳನ್ನು ಬಳಸುವುದಕ್ಕೆ ಮೊದಲು ಉತ್ಪಾದನಾ ಸಂಸ್ಕರಣಾ ಘಟಕಗಳಲ್ಲಿ ಪ್ಯಾಕ್ ಮಾಡಿ ಸೀಲ್ ಮಾಡಲು ಬಳಸುವ ಹಾಗೂ ಸಾಮಗ್ರಿಗಳ ಪ್ಯಾಕೇಜಿಂಗ್ ಮಾಡುವ ಸಂದರ್ಭದಲ್ಲಿ ಅವಿಭಾಜ್ಯವಾಗಿ ಉಪಯೋಗಿಸುವ ಪ್ಲಾಸ್ಟಿಕ್ ಬ್ಯಾಗುಗಳಿಗೆ ಸಹ ವಿನಾಯಿತಿಯನ್ನು ನೀಡಿದ್ದೀರಿ ಸದರಿ ವಿನಾಯಿತಿ ನೀಡಲಾದ ಪ್ಲಾಸ್ಟಿಕ್ ವಸ್ತುಗಳು ಸಮಾಜದ ವ್ಯವಸ್ಥೆಯಲ್ಲಿ ವ್ಯಾಪಕವಾಗಿ ದುರ್ಬಳಕೆಯಾಗುತ್ತಿದೆ ಪರಿಸರ ಮಾನವ ಪ್ರಾಣಿಗಳ ಸ್ವಾಸ್ಥ್ಯಕ್ಕೆ ಧಕ್ಕೆಯಾಗುತ್ತದೆ ಎಂಬುದರ ಬಗ್ಗೆಯೂ ಘನ ಸರ್ಕಾರವು ಈ ಕೂಡಲೇ ಯೋಚಿಸಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದರು ಸರ್ಕಾರಿ ಇಲಾಖೆಗಳಿಂದ ಅಥವಾ ಇತರೆ ಸಂಬಂಧಪಟ್ಟ ಸಂಸ್ಥೆಗಳಿಂದ ಸ್ವೀಕೃತವಾದ ಆರ್ಡರಿಗೆ ಎದುರಾಗಿ ಅರಣ್ಯ ಮತ್ತು ತೋಟಗಾರಿಕೆ ನರ್ಸರಿಗಳಲ್ಲಿ ಬಳಸುವ ಪ್ಲಾಸ್ಟಿಕ್ ಚೀಲಗಳು ಹಾಗೂ ಪ್ಲಾಸ್ಟಿಕ್ ಹಾಳೆಗಳಿಗೆ ವಿನಾಯಿತಿಯನ್ನು ನೀಡಿದ್ದೀರಿ ಈ ವಿನಾಯಿತಿಯನ್ನು ನೀಡಲಾದ ಪ್ಲಾಸ್ಟಿಕ್ ಚೀಲಗಳು ಮತ್ತು ಪ್ಲಾಸ್ಟಿಕ್ ಹಾಳೆಗಳು ಅಲ್ಲವಾದಿ ಹಾಗೂ ದೀರ್ಘಾವಧಿಯಲ್ಲಿ ಪರಿಸರಕ್ಕೆ ಹಾನಿಯನ್ನು ಮತ್ತು ಆರೋಗ್ಯಕ್ಕೆ ಅಪಾಯದ ದುರುಪಯೋಗ ಕುರಿತು ಸರ್ಕಾರವು ಗಮನಹರಿಸಿರುವುದಿಲ್ಲ ಹಾಲು ಮತ್ತು ಹಾಲು ಉತ್ಪನ್ನಗಳ ಪ್ಯಾಕಿಂಗ್ ಬಳಸುವ ಪ್ಲಾಸ್ಟಿಕ್ಗೆ ವಿನಾಯಿತಿಯನ್ನು ನೀಡಿರುತ್ತೀರಿ ಸಾರ್ವಜನಿಕವಾಗಿ ಬಳಕೆಯಾದ ನಂತರ ಸದರಿ ಪ್ಲಾಸ್ಟಿಕ್ ದುರ್ಬಳಕೆ ಆಗುವುದಿಲ್ಲ ಎಂಬ ಖಚಿತತೆ ಸರ್ಕಾರಕ್ಕೆ ಇದ್ದಂತಿಲ್ಲ ಮತ್ತು ಅಲ್ಪಾವಧಿ ಹಾಗೂ ದೀರ್ಘಾವಧಿಯಲ್ಲಿ ಇವುಗಳಿಂದ ಪರಿಸರಕ್ಕೆ ಹಾನಿಯನ್ನು ಹಾಗೂ ಆರೋಗ್ಯಕ್ಕೆ ಅಪಾಯವನ್ನು ಉಂಟು ಮಾಡುವ ಬಗ್ಗೆ ಸರ್ಕಾರವು ತೀವ್ರವಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಉಲ್ಲೇಖಿಸಲಾದ ಕರ್ನಾಟಕ ರಾಜ್ಯಪತ್ರ ಹಾಗೂ ತಿದ್ದುಪಡಿಗೊಂಡ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶಗಳನ್ನು ಪರಾಮರ್ಶಿಸಲಾಗಿ ಸದರಿ ಆದೇಶಗಳಿಂದ ಸಮಾಜದಲ್ಲಿಯ ಕೋಟ್ಯಾಂತರ ಗುಡಿ ಕೈಗಾರಿಕೆಗಳು ಮತ್ತು ಬಡವರು ಮಹಿಳೆಯರು ರೈತರು ಅತಿ ಸಣ್ಣ ವ್ಯಾಪಾರಸ್ಥರ ಮೇಲೆಯೇ ಸರ್ಕಾರವು ಈ ಕೂಡಲೇ ಎಲ್ಲ ಪ್ರಕಾರದ ಪ್ಲಾಸ್ಟಿಕ್ ಕುಡಿಯುವ ನೀರಿನ ಬಾಟಲಿಗಳನ್ನು ನಿಷೇಧಿಸಬೇಕು ಕುಡಿಯಲು ಸಾರ್ವಜನಿಕರಿಗೆ ತಂಪು ಪಾನೀಯಗಳನ್ನು ಪೂರೈಸುವ ಎಲ್ಲ ಪ್ಲಾಸ್ಟಿಕ್ ಬಾಟಲಿಗಳನ್ನು ನಿಷೇಧಿಸಬೇಕು ದವಸ ಧಾನ್ಯಗಳನ್ನು ಶೇಖರಿಸುವ ಮತ್ತು ಮಾರುವ ಎಲ್ಲ ಪ್ಲಾಸ್ಟಿಕ್ ಚೀಲಗಳನ್ನು ನಿಷೇಧಿಸಬೇಕು ಎಲಿ ಟೇಬಲ್ ಕಾಫ್ ಆಗಿ ಉಪಯೋಗಿಸುವ ಪ್ಲಾಸ್ಟಿಕ್ ಹಾಳೆಯನ್ನು ಸರ್ಕಾರವು ನಿಷೇಧಿಸಿದ ಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಕೊಳಚೆ ಪ್ರದೇಶದಲ್ಲಿ ದವಸ ಧಾನ್ಯಗಳನ್ನು ವಿತರಿಸುವ ಮಾರುವ ಪ್ಲಾಸ್ಟಿಕ್ಗಳ ದುರ್ಬಳಕೆಯಾಗುವುದರಲ್ಲಿ ಸಂಶಯವಿಲ್ಲ ಮುಖ್ಯವಾಗಿ ಇಂದು ಸಮಾಜದಲ್ಲಿ ನಿಷೇಧಿಸದೆ ಚಾಲ್ತಿಯಲ್ಲಿರುವ ಎಲ್ಲ ರೀತಿಯ ಕುಡಿಯುವ ನೀರನ್ನು ಸರಬರಾಜು ಮಾಡುವ ಪ್ಲಾಸ್ಟಿಕ್ ಬಾಟಲಿಗಳು ಮತ್ತು ತಂಪು ಪಾನೀಯ ಪ್ಲಾಸ್ಟಿಕ್ ಬಾಟಲಿಗಳ ತ್ಯಾಜ್ಯಗಳಿಂದ
ಚರಂಡಿಗಳು ಮೂರಿಗಳ ಮತ್ತು ಒಳಚರಂಡಿಗಳ ಸರಾಗ ಹರಿವಿಗೆ ತಡೆಯನ್ನು ಉಂಟು ಮಾಡುತ್ತಿರುವುದರ ಜೊತೆಗೆ ನಗರ ಪ್ರದೇಶದಲ್ಲಿಯ ಜಲಕಾಯಗಳ ಮಾಲಿನ್ಯಕ್ಕೆ ಮುಖ್ಯವಾಗಿ ಕಾರಣವಾಗುತ್ತಿದೆ. ಈ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜೇಮ್ಸ್ ಯಾಮ, ಆನಂದ್ ಜಾಧವ್, ಬಿಎಚ್ ಪೂಜಾರ ಉಪಸ್ಥಿತರಿದ್ದರು.